ರುದ್ರನನ್ನ ಕಾಡಾನೆಯೊಂದು ಅಟ್ಟಾಡಿಸಿಕೊಂಡು ಹೋಗಿ ತುಳಿದು ಸಾಯಿಸಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕೊಳ್ಳೇಗಾಲದಲ್ಲಿ ಸಂಭವಿಸಿರುವಂತ ಘಟನೆ. ಕೊಳ್ಳೇಗಾಲ ತಾಲೂಕಿನ ಕರಳಕಟ್ಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ಸಣ್ಣ ಮಾದ ಬಲಿಯಾಗಿದ್ದಾನೆ. ಇಬ್ರು ಮಹಿಳೆಯರು ಆನೆ ದಾಳಿಯಿಂದ ಪಾರಾಗಿದ್ದಾರೆ. ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಾಡಾನೆ ಅಟ್ಟಹಾಸ ಮೆರೆದಿದೆ. ಸಣ್ಣ ಮಾದ ಜೊತೆ ಇದ್ದಂತ ಪತ್ನಿ ಜಡೆ ಮಾದಮ್ಮ, ನಾದಿನಿ ರಂಗಮ್ಮ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಏಕಾಏಕಿ ಎದುರಿಗೆ ಬಂದಂತ ಸಣ್ಣ ಮಾದನನ್ನ ಅಟ್ಟಾಡಿಸಿಕೊಂಡು ಆನೆ ತುಳಿದು ಸಾಹಿಸಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಸೂಕ್ತ ಪರಿಹಾರದ ಭರವಸೆಯನ್ನ ಅರಣ್ಯಾಧಿಕಾರಿಗಳು ಕೊಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅರಣ್ಯ ಪ್ರದೇಶದಲ್ಲಿ ಸಣ್ಣ ಮಾದ ಆನೆ ದಾಳಿಗೆ ಬಲಿಯಾದಂಥ ದುರ್ದೈವಿ. ಸದ್ಯ ಆತನ ಕುಟುಂಬಸ್ಥರು ಕಾಡಿನಲ್ಲಿ ಕೂತು ಕಣ್ಣೀರನ್ನು ಹಾಕಿದ್ದಾರೆ. ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ. ಒಂದು ಕಡೆಯಲ್ಲಿ ಸೂಕ್ತ ಪರಿಹಾರದ ಭರವಸೆಯನ್ನು ಕೂಡ ಅರಣ್ಯಾಧಿಕಾರಿಗಳು ಕೊಟ್ಟಿದ್ದಾರೆ. ಕಾದು ನೋಡಬೇಕಾಗತ್ತೆ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅಂಥೇಳಿ. ಸಣ್ಣ ಮಾದು ಹಾಗೆಯೇ ಸಾಕಷ್ಟು ಜನ ಅರಣ್ಯ ಪ್ರದೇಶದಲ್ಲಿ ಸಂಚರಿಸ್ತಾ ಇದ್ದಂಥ ವೇಳೆಯಲ್ಲಿ ಏಕಾಏಕಿ ಕಾಡಾನೆ ಎದುರಾಗಿದೆ, ಓಡಿಸ್ಕೊಂಡು ಬಂದಿದೆ. ಇದರಲ್ಲಿ ಸಾಕಷ್ಟು ಜನ ಇದ್ದರು. ಸಣ್ಣ ಮಾದನ ಜೊತೆ ಆತನ ಪತ್ನಿ ಜಡೆ ಮಾದಮ್ಮ ಇದ್ದರು, ನಾದಿನಿ ರಂಗಮ್ಮ, ಹಾಗೆಯೇ ಒಂದಷ್ಟು ಜನ ಕೂಡ ಇದ್ದರು. ಇವರೆಲ್ಲರೂ ಕೂಡ ಪಾರಾಗ್ತಾರೆ, ಆದರೆ ಸಣ್ಣ ಮಾದನಿಗೆ ಪಾರಾಗೋಕೆ ಆಗೋದಿಲ್ಲ. ವೃದ್ಧ ಅವರು ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಂದ್ರ. ಕಾಡಾನೆ ದಾಳಿಗೆ ವೃದ್ಧ ಬಲಿಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಘಟನೆ ಬಗ್ಗೆ ವಿವರಣೆಯನ್ನು ನೀಡ್ತಾ ಹೋಗೋದಾದ್ರೆ. ಹೌದು ಸಂಪತ್, ಕೊಳ್ಳೇಗಾಲ ತಾಲೂಕಿನ ಕರಳಕಟ್ಟೆ ಗ್ರಾಮದಲ್ಲಿ ಗುರುವಾರ ಮಧ್ಯಾಹ್ನ ಅಂದಾಜು 12 ಗಂಟೆ ಸುಮಾರಿಗೆ ಕಾಡಾನೆ ಒಂದು ವೃದ್ಧನನ್ನ ಅಟ್ಟಾಡಿಸ್ಕೊಂಡು ಹೋಗಿ ತುಳಿದು ಸಾಯಿಸಿರುವಂತಹ ಘಟನೆ ನಡೆದಿದೆ. ಕೊಳ್ಳೇಗಾಲ ತಾಲೂಕಿನ ಕರಳಕಟ್ಟೆ ಗ್ರಾಮದ 72 ವರ್ಷದ ಸಣ್ಣಮಾದ ಎಂಬುವರು ಮೃತ ದುರ್ದೈವಿ ಆಗಿದ್ದಾರೆ. ಈ ಘಟನೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯಲ್ಲಿ ಕರಳಕಟ್ಟೆ ಗ್ರಾಮದಿಂದ ಸಣ್ಣಮಾದ ಹಾಗೂ ಅವರ ಪತ್ನಿ ಜಡೆ ಮಾದಮ್ಮ ಹಾಗೂ ನಾದಿನಿ ರಂಗಮ್ಮ ಅವ್ರ ಜೊತೆ ಪಕ್ಕದ ಊರಿಗೆ ಅವರು ತೆರಳ್ತಾ ಇದ್ರು. ಮೇಘಲದುಡ್ಡಿ ಅಂತ ಊರ ಹೆಸರು. ಆ ಮೇಘಲದುಡ್ಡಿಗೆ ತೆರಳ್ತಾ ಇರಬೇಕಂದ ಸಂದರ್ಭದಲ್ಲಿ ಏಕಾಏಕಿ ಆನೆ ಒಂದು ಎದುರಾಗಿದೆ. ಈ ಆನೆಯ ದಾಳಿಯಿಂದ ಬಚಾವ್ ಹೋಗಕ್ಕೆ ಸಣ್ಮದವರು ಓಡ್ತಾರೆ, ಬಟ್ ಆ ಸಣ್ಮದವರು ಓಡಿದ್ರು ಕೂಡ ಆನೆ ಅವ್ರನ್ನ ಅಟ್ಟಾಡಿಸ್ಕೊಂಡು ಹೋಗಿ ತುಳಿದಾಕಿ ಕೊಂದಿದೆ. ಇನ್ನು ಈ ಘಟನೆಯಲ್ಲಿ ಇಬ್ಬರು ಮಹಿಳೆಯರು ಅಂದ್ರೆ ಪತ್ನಿ ಜಡೆ ಮದಮ್ಮ ಹಾಗೂ ನಾದಿನಿ ರಂಗಮ್ಮ ಅವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಸದ್ಯ ಘಟನಾ ಸ್ಥಳಕ್ಕೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ACF ನಂದಕುಮಾರ್ ಅವರು ಭೇಟಿಯನ್ನ ಕೊಟ್ಟು ಸೂಕ್ತ ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೂ ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಕೊಳ್ಳೇಗಾಲ ಉಪವಿಭಾಗ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಸಂಪತ್. ಥ್ಯಾಂಕ್ ಯು ಸುರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.